ಯಾವ್ದ ಕೇಳ್ತಿಲ್ಲ, ಕೂಗಿ ಕೂಗಿ ಸ್ವರ ಹೋಯ್ತು. ಕಾಂತಾರ ಟೂ ಏ ನೀವು ಕಂಡದ ಮಾರ್ರೆ, ಕಾಂತಾರ ಒನ್ ಬತ್ತೈತಿ ಈಗ. ನಾವು ನಮ್ಮ ಪ್ರಮೋದ್ ಶೆಟ್ಟರ್ಗೆ ಏನ್ರಿ ನನಗೆ ಹೋಯ್ ಮರ್ರೆ, ನೀವು ಹೇಗಳಿಕ್ಕೂ ಬೈತಿದ್ರಿ ಎಲ್ಲ ನಮ್ಮ ಊರು ಬತ್ತಿರಲ್ಲ ಪಿಕ್ಚರ್ಗೆ ಅಂತಲ್ಲ ಮಾರ್ರೆ, ನಾವು ಎಲ್ಲೆಲ್ಲ ಪಿಕ್ಚರಿಗೆಲ್ಲ ಬಂದ್ಕೊಂಡು ಒದ್ದಾಡ್ತಿತ್ತೆ, ನೀವು ಹಿಂಗೆ ಅಂತಿದ್ರಿ ಈಗ ಹೆಂಗೆ ಅಂದ್ರೆ. ಯಾಕಂದ್ರೆ ಈ ಸಲ ಗರುಡಗಮನ ಆಗಲಿ, ಗರುಡಗಮನ ವೃಷಭವಾನ ಆಗಲಿ, ಕಾಂತಾರ ಆಗಲಿ, ಕುಂದಾಪುರದಲ್ಲಿ ಅದು ಓಡದ್ದನ್ನಲ್ಲಿ ಹೇಳ್ರೆ ಸಾಧಾರಣ ಬೆಂಗಳೂರಿಗೆ ಪಿಕ್ಚರ್ ಓಡ್ದಾಗಿ ತಾ ಪಾಟಿ ಬಸ್ ಮಾಡ್ಕೊಂಡು ಇವತ್ತಿನ ಕಾಲದಂಗೆ ಎಲ್ಲರೂ ನಾವೆಲ್ಲ ಅಣ್ಣವ್ರ ಪಿಕ್ಚರಿಗೆ ರಾಜ್ಕುಮಾರ್ ಪಿಕ್ಚರಿಗೆಲ್ಲ ಬಸ್ಸಾಗಿ ಬತ್ತರಂಬ್ರ, ಟ್ರ್ಯಾಕ್ಟರ್ ಬತ್ತರಂಬ್ರ, ಎತ್ತಿನ ಗಾಡಿ ಮಾಡ್ಕೊ ಬತ್ತರಂಬ್ರ ಅಲ್ಲೆಲ್ಲ ಕತೆ ಕೇಂದಿದ್ದು. ಕಾಂತಾರದಾಗೆ ಊರು ಬದಿಗೆಲ್ಲ ಬಸ್ ಮಾಡ್ಕೊಂಡು ಬಿಗ್ ಸಿನಿಮಾಸಿಗೆ ವಿನಾಯಕ ಟಾಕೀಸಿಗೆಲ್ಲ ಬಂದು ಪಿಕ್ಚರ್ ಕಂಡ್ರೆ ಅಂತ ಹೇಳಿ ಆಯ್ತು. ನಳೆ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡಿ ಊರು ಬದಿಯ ಊರು ಬದಿ ಮಕ್ಕಳೇನೋ ಪಿಕ್ಚರ್ ಮಾಡಿರು ಕೂಡಲೇ ಅದನ್ನು ಈ ಥರದಾಗೆ ಒಂದು ಮಂಡಿ ಮೇಲೆ ಬೆಚ್ಕೊಂಡು ನೀವು ಮೆರೆಸ್ತೀರಿ ಅಂತ ಹೇಳ್ರೆ ಮತ್ತೆ ನಾವು ಇಂಥ ಪ್ರೋಗ್ರಾಮಿಗೆ ಬರಬೇಕಾಗ್ತ. ಬ್ರಹ್ಮಲಿಂಗನೇ ಒಂದು ವಿಶೇಷವಾದಂಥ ಒಂದು ನೃತ್ಯ ರೂಪಕ, ಯಾಕಂದರೆ ನಮಗೆ ಬ್ರಹ್ಮಲಿಂಗೇಶ್ವರ ಅಂದ್ರೆ ಅಷ್ಟು ಅದೊಂಥರ ಬರೀ ಭಕ್ತಿಯೂ ಅಲ್ಲ, ಅದೊಂಥರ ಪ್ರೀತಿ, ಒಂಥರ ಫ್ಯಾನ್ ಥರ ನಾವು. ಅಂದರೆ ಎಂಥದೇ ಇದ್ದರೂ ಫಸ್ಟ್ ಅಲ್ಲಿ ಹೋಗಿ ಒಂದು ಪ್ರಸಾದ ಒಂದು ದರ್ಶನ ಸಿಕ್ಕರೆ ಅದೊಂದು ಭಾಳ ತೃಪ್ತಿ ಮನಸ್ಸಿಗೆ. ಅಷ್ಟೇ ಒಂದು ಧೈರ್ಯದಿಂದ ನಾವೆಲ್ಲ ಬೆಂಗಳೂರಿಗೆ ಬಪ್ಪತ್ತಿಗೂ ಸಮೇತ ಅಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡೆ, ಒಂದು ಆಶೀರ್ವಾದ ತಗೊಂಡೆ ಬಂದರು ಇಲ್ಲಿಗೆ. ಆದ್ರೆ ವಾಪಸ್ ನಾನು ಕಾಂತಾರ ಶೂಟಿಂಗ್ ಹೋದಳಿಗೆ, ನಮ್ಮ ಕಾಂತಾರದಾಗ ಇದ್ದಷ್ಟೇ ಭಾಳ ಮಿರಾಕಲ್, ಭಾಳ ಮಿಸ್ಟ್ರಿಗಳು ನಮ್ಮ ಸೆಟ್ಟಾಗಿ ನಡೀತಿದ್ವಿ. ಅದೇ ನಮ್ಮ ಲಾಸ್ಟಿಗೆ ದೈವದ ಇದು ವರಹ ರೂಪಂ ಸಾಂಗ್ ಶೂಟ್ ಮಾಡೋತ್ತಿಗೆ ರಾಜ್ಶೆಟ್ಟರು ಬಂದು ನನಗೆ ಅದನ್ನು ಕಂಪ್ಲೀಟ್ ಶೂಟಿಂಗ್ ಮಾಡೋಕ್ಕೆಲ್ಲ ಸಹಾಯ ಮಾಡ್ದಳಿಗೆ ಅವರು ಕೆರಾಡಿಗೆ ಬಂದು ಅಲ್ಲಿ ಶೂಟಿಂಗಂಗೂ ಅವ್ರು ಇದ್ದಿರು. ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದಂಥ ಒಂದಷ್ಟು ವಿಚಾರಗಳೇ. ಆದರೆ ಬೆಂಗಳೂರು ಬದಿಯಿಂದ ಟೆಕ್ನಿಷಿಯನ್ಸ್ಗಳೆಲ್ಲ ಬಂದಿರಲ್ಲ, ಕೆಲವರಿಗೆ ದೇವರು ನಮ್ದಿದ್ದರೂ ಇದ್ದರು. ಆದರೆ ಒಂದು ವಾರ 10 ದಿವಸ ಶೂಟಿಂಗ್ ಆಗಿ ಶುರು ಆದ್ರೆ ಕೂಡಲೇ ಹಗೂರ ಮಾರಣಕಟ್ಟೆ ಬದಿಗೆ ಹಾಫ್ ಶುರು ಮಾಡ್ರು ಕೇಳ್ರಲ್ಲಿ ಇದು ಮಾರೇ ಅಲ್ಲಿ ಹೋಯ್ ಅಲ್ಲಿ ಕಾಲು ಪೆಟ್ಟು ಮಾಡ್ಕೊಂಡೆ, ಇಲ್ಲಿ ಕೈ ಪೆಟ್ಟು ಮಾಡ್ಕೊಂಡೆ, ಇಲ್ಲಿ ಸೊಂಟಕ್ಕೆ ಪೆನ್ನೆ ಪೆಟ್ಟು ಬಿತ್ತು ಅದು ಇದನ್ನು ಹೇಳಿ ಎಂಥರ ಸಮಸ್ಯೆ ಇದ್ದಿತ್ತು ಅವರಿಗೆ. ಅಲ್ಲಿ ಯಾರೋ ಹೇಳ್ರಿ ನೋಡ್ರಿ, ಬಪ್ಪತ್ತಿಗೆ ದಾರಿ ಮೇಲೆ ಕುಂದಾಪುರದ ಬತ್ತ ಮಾರಣಕಟ್ಟೆ ದೇವಸ್ಥಾನ ಇತ್ತು, ಅಲ್ಲಿ ಒಂದು ಹೋಯ್ ಒಂದು ಪ್ರಸಾದ ತಗೋವನಿ ಅಂದ್ರೆ ಅದು ಸುಮಾರು ಬದೇ ಪೆಟ್ಟು ಬೀಳ್ತು ಅಂತ ಹೇಳಿ ನಮ್ಮ ಸಿನಿಮಾಟೋಗ್ರಾಫರೇ ಬೇರೆ ಯಾರಲ್ಲ ಹೋಯ್ ತಗೋಬಂದ ಮಾರನ ದಿವಸದ ಸಮ ಆಯ್ತು ಅವನಿಗೆ. ಸೊ ಕಡೆಗೆ ಬಪ್ಪತ್ತಿಗೆ ನಾವೊಂದು 150-200 ಜನ ನಾವು ಊರು ಬದಿಯರು ಒಂದಷ್ಟು ಜನ ಇದ್ದಿತ್ತು, ಆದ್ರೆ ಬೆಂಗಳೂರಿನ ಮೇಜರ್ ಟೆಕ್ನಿಷಿಯನ್ ಇದ್ದೀರಿ. ಕಡೆಗೆ ಬಪ್ಪತ್ತಿಗೆ ಹೈಯೆಸ್ಟ್ ಜನರು ರಂಗ್ ಪೂಜೆ ಇದ್ದಿತ್ತಲ್ಲ ನಮ್ಮ ಟೀಮಾಗಿದ್ದಾರದು. ಅಂದರೆ ಬ್ರಹ್ಮಲಿಂಗೇಶ್ವರನ ಶಕ್ತಿ ಅಂಥದ್ದು, ಹಾಗೆ ಅವನನ್ನು ಗಟ್ಟಿ ನಂಬ್ಕೊಂಡೆ ನಾವು ಇಲ್ಲಿ ಬಂದು ಬೇಕ್ರಿ ಹೋಟ್ಲು ಎಂಥದ್ದು ಉದ್ಯೋಗಕ್ಕೆ ಬಪ್ಪರ್ ನಾವು. ಹಾಗೆ ಅದನ್ನು ತುಂಬ ಅದ್ಭುತವಾಗಿ ನೃತ್ಯ ರೂಪಕವಾಗಿ ಮಾಡಿರೆ. ಮಕ್ಕಳಿಗೆಲ್ಲರಿಗೂ ಆಲ್ ದ ಬೆಸ್ಟ್.